ಹಿಂದಿನ ಕಾಲದಲ್ಲಿ ಮೊದಲು ಪತಿ ಊಟ ಮಾಡುತ್ತಿದ್ದ ನಂತರ ಅದೇ ಬಟ್ಟಲಿನಲ್ಲಿ ಪತ್ನಿ ಊಟ ಮಾಡುತ್ತಿದ್ದಳು ಯಾಕಂದರೆ ಇದರಿಂದ ಮುತ್ತೈದೆ ಸಾವು ಸಿಗುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು ಹಾಗಾಗಿ ಅದೇ ಬಟ್ಟಲಿನಲ್ಲಿ ಪತ್ನಿ ಊಟ ಮಾಡುತ್ತಿದ್ದಳು ಆದರೆ ಈಗಿನ ಕಾಲದಲ್ಲಿ ಪತಿ ಪತ್ನಿ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ ಇದು ಸರಿನಾ ತಪ್ಪ ಎಂದು ತಿಳಿದುಕೊಳ್ಳೋಣ ಪತಿಪತ್ನಿ ಒಟ್ಟಿಗೆ ಕುಳಿತು ಊಟ ಮಾಡುವುದು ತಪ್ಪಲ್ಲ ಬದಲಾಗಿ ಪತಿಪತ್ನಿ ಒಂದೇ ತಟ್ಟೆಯಲ್ಲಿ ಒಟ್ಟಿಗೆ ಕುಳಿತು ಊಟ ಮಾಡುವುದು ತಪ್ಪು ಇದು ವೈಜ್ಞಾನಿಕವಾಗಿಯೂ ಮತ್ತು ಶಾಸ್ತ್ರದ ಪ್ರಕಾರವೂ ತಪ್ಪು ಹೀಗೆ ಊಟ ಮಾಡುವುದರಿಂದ ಒಬ್ಬರ ಬುದ್ಧಿ ಇನ್ನೊಬ್ಬರಿಗೆ ಬರುತ್ತದೆ ಪತ್ನಿಗೆ ಹೊಟ್ಟೆ ಕಿಚ್ಚಿನ ಸ್ವಭಾವ ಬೈಫ ಸ್ವಭಾವವಿದ್ದರೆ ಅದು ಪತಿಗೂ ಬರುತ್ತದೆ ಪತಿಗೆ ಬುದ್ಧಿ ಇದ್ದರೆ ಅದು ಕೂಡ ಪತ್ನಿಗೆ ಬರುತ್ತದೆ ಹಾಗಾಗಿ ಒಂದೇ ತಟ್ಟೆಯಲ್ಲಿ ಪತಿಪತ್ನಿ ಇಬ್ಬರು ಊಟ ಮಾಡಬಾರ್ದು ಕೆಲವರು ಒಂದೇ ತಟ್ಟೆಯಲ್ಲಿ ತಿಂದರೆ ಪ್ರೀತಿ ಜಾಸ್ತಿಯಾಗುತ್ತೆ ಎಂದು ಹೇಳ್ತಾರೆ ಆದರೆ ಇದು ಸುಳ್ಳು ಹೇಗೆ ಉಣ್ಣುವುದರಿಂದ ಮನೆಯಲ್ಲಿ ಗಲಾಟೆ ಹೆಚ್ಚುತ್ತದೆ ದಾರಿದ್ರ್ಯತೆ ಬರುತ್ತದೆ ಊಟಕ್ಕೆ ತಾಪತ್ರಯ ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ರೀತಿ ಮಾಡಬೇಡ ಇನ್ನು ಟಿವಿ ನೋಡುತ್ತಾ ಮೊಬೈಲ್ ನೋಡುತ್ತಾ ಊಟ ಮಾಡುವುದು ತಪ್ಪು ಬೆಡ್ ಮೇಲೆ ಸೋಫಾದ ಮೇಲೆ ಕುಳಿತು ಊಟ ಮಾಡುವುದು ತಪ್ಪು ಒಮ್ಮೆ ಊಟಕ್ಕೆ ಕುಳಿತಾಗ ಎದ್ದು ಹೋಗಿ ಮತ್ತೆ ಬಂದು ಉಣ್ಣುವುದು ತಪ್ಪು ಊಟ ಮಾಡುವಾಗ ಯಾರನ್ನು ಬೈಬೇಡಿ ಯಾರ ಬಗ್ಗೆಯೂ ಅಸೂಯೆ ಪಡಬೇಡಿ ಊಟಕ್ಕೂ ಮುನ್ನ ದೇವರನ್ನ ನೆನೆಸಿಕೊಳ್ಳಿ ಅಡುಗೆ ಕೋಣೆಗೆ ಚಪ್ಪಲಿ ಧರಿಸಿ ಹೋಗಬೇಡ ಊಟ ಮಾಡುವಾಗಲೂ ಚಪ್ಪಲಿ ಧರಿಸಬೇಡ